ಕವಿಶೈಲ ಸುತ್ತಲೂ ಆವರಿಸಿರುವ ನಿಬಿಡಾರಣ್ಯದ ನಡುವೆ ತುಸುವೇ ತೆರೆದ ಕಾಡು ಕಲ್ಲಿನ ಹಾಸು. ಈ ಪ್ರದೇಶಕ್ಕೆ ಗ್ರಾಮೀಣ ಜನ ಈ ಹಿಂದೆ ಭೂತದ ಸಿಲೇಟು ಅಂತ ಕರೀತಿದ್ರು. ಕವಿಮನೆ ಕುಪ್ಪಳ್ಳಿಗೆ ಅನತಿ ದೂರದಲ್ಲಿಯೇ ಇರುವ ಈ ಜಾಗ ಕವಿ ಹೃದಯವನ್ನು ಸೆಳೆದು ತನ್ನೆದೆಯ ಮೇಲೆ ಕುಳ್ಳಿರಿಸಿ ವಿಶ್ವ ದರ್ಶನ ಮಾಡಿಸಿದ ಕ್ಷೇತ್ರ. ಕವೀಂದ್ರಗಣ ಚಕಚಕಿತ ಹಾರೇ ಸರ್ವ ಭಾಷಾ ಸರೋವಾಗ್ಮಯ ಸಶರೀರೇ ಸಕಲ ವಿದ್ಯಾ ಕಲಾ ಶ್ರೀಮದದೃತಾಹಾರೇ ಚಿದಂಬರಾಂ ನಾಯದೋಂಕಾರೇ ಬಾಯಾತ್ರಿಕಾ
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇಂದು ಈ ಹೆಸರನ್ನು ಅರಿಯದವರಿಲ್ಲ. ಇದಕ್ಕೆ ಕಾರಣ ಈ ನೆಲದಲ್ಲಿ ಮೂಡಿಬಂದ ಕನ್ನಡದ ಅಭಿಜಾತ ಮೇರು ಪ್ರತಿಭೆ ಶ್ರೀ ಕುವೆಂಪುರವರು. ಕುಪ್ಪಳ್ಳಿಯ ಕವಿಮನೆ ಹಾಗೆಯೇ ಕವಿಶೈಲ, ನನಗೆ ಇವೆರಡೂ ಶ್ವಾಸಕೋಶಗಳಿದ್ದಂತೆ ಎಂದು ಕವಿಯೇ ಹೇಳಿಕೊಂಡಿದ್ದಾರೆ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ, ಬಾದರಾಯಣನಂತೆ ಭಾರತವ ಹಾಡುತ್ತಿ ಹೊದಿಲ್ಲಿ, ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ, ಮೂರ್ಛೆಯಲ್ಲಿ ಮೈ ಮರೆತು ತೇಲುತ್ತಿದೆ ಭೂಭಾರವಿಲ್ಲಿ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ. ಬಾಲ್ಯದಲ್ಲಿ ಕುವೆಂಪುರವರು ಆಡಿ ಬೆಳೆದ, ಅವರ ಹಿರಿಯರು ಬಾಳಿ ಬದುಕಿದ ಮಲೆನಾಡಿನ ಸಾಂಪ್ರದಾಯಿಕ ಚೌಕಿ ಮನೆಯೇ ಕುಪ್ಪಳ್ಳಿಯ ಕವಿಮನೆ. ಇಂದು ತನ್ನ ಅಸದೃಶ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ನಾಡ ಹೆಂಚಿನ ಈ ಮನೆ ಕನ್ನಡ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿದೆ. ಸಾಟಿ ಇಲ್ಲದ ಈ ಚೆಲುವಿನ ಖನಿಯನ್ನು ಜತನದಿಂದ ಕಾಪಾಡಿಕೊಳ್ಳೋಣ ಅಲ್ಲವೇ? ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ. ಶ್ಯಾಮಲ ಕಾನನ ಶೃಂಗತರಂಗಿತ ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ, ಚಿನ್ಮಯ ಮಮ ಹೃನ್ಮಂದಿರಕ್ಕೆ ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ, ಬಾ ಶ್ರೀ ಗುರುದೇವನೆ ಬಾ.